ಹುಡುಗಾಟದಲ್ಲಿ ಮಾಡದೆ ಸರಿ ಮುಂದೇನ್ ಮಾಡೋದು ನೀನು ಹೇಳ್ದಂಗೆ ಕೇಳ್ತೀನಿ ನಾನು ಹೇಳ್ದಂಗೆ ಕೇಳಬೇಕು ಆಯ್ತು ಕೇಳಿಸ್ಕೊ ನನಗೆ 50 ಲಕ್ಷ ರೂಪಾಯಿ ಹಣ ಬೇಕು 50 ಲಕ್ಷನ ಹೌದು 50 ಲಕ್ಷ ಇದಿಲ್ಲಿಗೆ ಮುಗಿಯಲ್ಲ ನಾನು ಕೇಳಿದಾಗಲೆಲ್ಲ ಕೊಡ್ತಾನೆ ಇರಬೇಕು ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು ಚಿನ್ನ ಸರಿ ಸ್ವಲ್ಪ ಟೈಮ್ ಕೊಡು ಅಷ್ಟೊಂದು ಹಣನ ಹೊಂದಿಸಬೇಕಲ್ವಾ ನಾಳೆ ನಾಳೆ ಅಷ್ಟೊತ್ತಿಗೆ ಅಡ್ಜಸ್ಟ್ ಮಾಡಬೇಕು ನಾ ಜಾಸ್ತಿ ಮಾತಾಡಲ್ಲ ಭಾವನ ನನ್ನ ಚಿನ್ನದ ವನ भावना ನಿನಗೆ ಅವತ್ತು ಒಂದು ಫ್ಲಾಟ್ ಬಗ್ಗೆ ಹೇಳಿದ್ನಲ್ಲ ಯಾ ಫ್ಲಾಟ್ ಇದೇನೇ ಇಷ್ಟೊಂದು ಮರ್ಬ ನಿಮಗೆ 1.5 ಕೋಟಿ ಕೊಟ್ಟು ಒಂದು ಫ್ಲಾಟ್ ತಗೊಂಡ ಬಿಡೋಣ ಲೋನ್ ಗೆ ಅಪ್ಲೈ ಮಾಡಿದಿನಿ ಹಾಗೆ ನಿನ್ನತ್ರ ಬಂಗಾರ ಇದೆಯಲ್ಲ ಅದನ್ನು ತಂದು ಕೊಡು ಬ್ಯಾಂಕ್ ಅಲ್ಲಿ ಇಟ್ಟು ಲೋನ್ ತಗೊಳ್ಳೋಣ ಅಲ್ಲ ಅದು ಒಡವೆ ಇಲ್ಲ ಅಡ ಇಟ್ಟು ಅಷ್ಟೊಂದು ಸಾಲ ಮಾಡಿ ಫ್ಲಾಟ್ ತಗೊಳ್ಳೋದು ಯಾಕೆ ಬೆಂಗಳೂರು ಮಹಿಮೆ ನಿಮಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಇವತ್ತಿರೋ ರೇಟ್ ನಾಳೆ ಇರೋಲ್ಲ ನಿನ್ನ ಹೆಸರಿಗೆ ಒಂದು ಫ್ಲಾಟ್ ಇರಲಿ ಅಂತ ನನ್ನ ಆಸೆ ಚಿನ್ನ ಅಷ್ಟೇ ಹಲೋ ಶ್ರೀಕಾಂತ ಇಷ್ಟು ಬೇಗ ಇಷ್ಟು ದುಡ್ಡು ಹೆಂಗ ಹೊಂದಿಸ್ತೆ ಅದು ಫುಲ್ ಕ್ಯಾಶ್ ಅದಲ್ಲ ಸೀಕ್ರೆಟ್ ಅಪ್ಪ ಹಂಗೆಲ್ಲ ಹೇಳಕ ಆಗುತ್ತ ಅಂತ ಸೈಟ್ ನ ಅಷ್ಟು ಕಮ್ಮಿ ಬೆಲೆ ಕೊಡ್ಸಿದಿನಪ್ಪ ನಂತವೇ ಸೀಕ್ರೆಟಾ ಓ ಕೇಳಿದಷ್ಟು ಹಣ ಕೊಡ್ಲಿಲ್ಲ ಅಪ್ಪ ಕೊಟ್ಟೆ ಇಲ್ಲ ಅಂದೋರಾರು ಏನ ಬೆಸ್ಟ್ ಫ್ರೆಂಡ್ ಅಂತ ಕೇಳಿದ್ನಪ್ಪ ಬಲ ನನಗೊಂದು ಹೆಲ್ಪ್ ಮಾಡ್ತೀಯಾ ನಾ ಹೇಳಪ್ಪ ಹೇಳ ಪರವಾಗಿಲ್ಲ ಕಣ ಒಳ್ಳೆ ಜಾಕ್ಪಾಟ್ ಹೊಡೆದೈತೆ ನಿನಗೆ ಬಲ ಇನ್ನು ಒಂದು ತಿಂಗಳು ಆಗಿಲ್ಲ ಅದಕ್ಕೆ ಈ ಸಲ ನೀ ಗೇಮ್ ಆಡು ಶೇರ್ ಮಾಡ್ಕೋ ಸೂಪರ್ ಮಗ ನನಗೆ ಹೇಳ್ದೆ ಆಟ ಆಡಬೇಡ ಹುಷಾರು ಇಲ್ಲ ಗುರು ಖಂಡಿತ ಇಲ್ಲ ನಿನ್ನ ಮೋಸ ಮಾಡ್ತೀನಾ ಆ ನಿನ್ನನ್ನು ಒಂದೇ ಸಲ ಸಾಯಿಸ್ಬಿಟ್ರೆ ನನಗೇನು ಪ್ರಯೋಜನ ನೀನು ಚಿನ್ನದ ಮೊಟ್ಟೆ ಇಡೋ ಕೋಳಿ ನೀನು ಕೇಳ್ದಷ್ಟ ಹಣ ಕೊಟ್ಟಿದ್ದೀನಿ ತಾನೆ ಆದ್ರೆ ಯಾಕೆ ಹೀಗೆ ಮಾಡ್ತಿದ್ಯಾ ಎಷ್ಟು ಕೊಟ್ಟಿದ್ಯಾ ಇದಿನ್ನು ಆರಂಭ ಅಷ್ಟೇ ನನ್ನ ಶಕ್ತಿ ಮೀರಿ ಕೊಡ್ತೀನೋ ಆದ್ರೆ ಆ ಬಾಲಾಜಿಗೆ ಯಾಕೆ ಫೋಟೋ ವಿಡಿಯೋಸ್ ನೆಲ್ಲ ಕೊಟ್ಟೆ ಅವನು ನನ್ನ ಬೆಸ್ಟ್ ಫ್ರೆಂಡ್ ಅವನು ಸ್ವಲ್ಪ ತಿನ್ನಲಿ ಅಂತ ಆದ್ರೆ ಶ್ರೀಕಾಂತ್ ಅವನು ನನ್ನ ದೇಹನ ಬಯಸ್ತಿದ್ದಾನೆ ನನಗೆ ದುಡ್ಡು ಕೊಡು ಶ್ರೀಕಾಂತ್ ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ ನಾನು ಬದುಕಿರಲ್ಲ ನಿಮ್ಮಿಬ್ಬರ ಹೆಸರು ಬರ್ದಿಟ್ಟು ನಾನು ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತೀನಿ ಏಯ್ ಈ ಡ್ರಾಮಾ ಎಲ್ಲ ನನ್ನ ಹತ್ರ ಇಟ್ಕೋಬೇಡ ನಾವು ಹೇಗೆ ಹೇಳ್ತೀವೋ ಅಷ್ಟೇ ಹಂಗೆ ನಡ್ಕೋಬೇಕು ನಿನಗೇನು ಆಗಲ್ಲ ಶ್ರೀಕಾಂತ್ ಪ್ಲೀಸ್ ನಿನ್ನ ಕಾಲಿಗೆ ಬೀಳ್ತೀನಿ ಬಿಟ್ಬಿಡು ನನ್ನನ್ನು ಬೇಕಾದ್ರೆ ಬೇಕಾದ್ರೆ ನಾನು ಬೆಂಗಳೂರೇ ಬಿಟ್ಟು ಹೊರಟು ಹೋಗ್ಬಿಡ್ತೀನಿ ನೋಡು ನೀನು ಎಲ್ಲಿಗೆ ಬೇಕಾದರೂ ಹೋಗು ನಾನು ಮಾತ್ರ ನಿನ್ನನ್ನು ಬಿಡಲ್ಲ ನೋಡು ಶ್ರೀಕಾಂತ್ ನಿನಗೆ ಎಷ್ಟು ಹಣ ಬೇಕೋ ಕೇಳು ನಾನು ಹೊಂದಿಸ್ಕೊಡ್ತೀನಿ ಆದರೆ ಅದೇ ಬಾಲಾಜಿ ಹೇಳೋ ಕೆಲಸ ಮಾತ್ರ ನನ್ನ ಸತ್ರು ನನ್ನ ಕೈಯಿಂದ ಸಾಧ್ಯನೇ ಇಲ್ಲ ಆ ಬಾಲಾಜಿ ನಾಳೆ ಫ್ಲಾಟಿಗೆ ಬರ್ತೀನಿ ಅಂತ ಹೇಳಿದ್ದಾನೆ
ನಿನ್ನ ಕೈ ಮೋಗದು ಕೇಳ್ಕೊಳ್ತೀನಿ ಶ್ರೀಕಾಂತ್, ಅವನು ಬರಬೇಡ ಅಂತ ಹೇಳು ಪ್ಲೀಸ್. ಭಾವನಾ, ಇವತ್ತು ನಾನು ಆಫೀಸ್ಗೆ ಹೋಗ್ತಾ ಇಲ್ಲ. ಹರ್ಷ, ಯಾಕೆ ನೆನ್ನೆ ಕೂಡ ರಜೆ ತಗೊಂಡಿದ್ರಿ? ಆಫೀಸ್ಗೆ ಹೋಗ್ತಾ ಇಲ್ಲ, ಆದ್ರೆ ಹೊರಗಡೆ ಒಂದು ಮೀಟಿಂಗ್ಗೆ ಹೋಗಿ ಬರ್ತೀನಿ. ವಾಪಸ್ ಬರಕ್ಕೆ ಎಷ್ಟೊತ್ತಾಗುತ್ತೆ? ಈವ್ನಿಂಗ್ ಆಗುತ್ತೆ, ಬಂದ್ಬಿಡ್ತೀನಿ. ಸರಿ, ಹೋಗಿ ಬರ್ತೀನಿ. ಚುಚ್ಚಿಬಿಡ್ತೀನಿ, ನನ್ನ ಹತ್ರ ಬರ್ಬೇಡ ಬಾಲಾಜಿ, ನನ್ನ ಹತ್ರ ಆಟ ಆಡ್ಬೇಡ, ನಿಜವಾಗ್ಲೂ ಚುಚ್ಚಿಬಿಡ್ತೀನಿ. ಬ್ಲ್ಯಾಕ್ ಮೇಲ್ ಮಾಡ್ತೀರೇನ್ರು? ಏಯ್, ನಾಚಿಕೆ ಆಗಲ್ವ ನಿಮ್ಗೆ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಮಾಡೋದಕ್ಕೆ? ಕ್ಷಮಿಸಿ ಸರ್, ತಪ್ಪಾಗೋಯ್ತು, ತಪ್ಪಾಯ್ತು ಸರ್. ರೀ ಚಿಕ್ಕಣ್ಣ, ಇವ್ರ ಮೊಬೈಲ್ ಅಲ್ಲಿರೋ ಫೋಟೋಸ್ ವಿಡಿಯೋಸ್ನೆಲ್ಲ ನನ್ನ ಫೋನಿಗೆ ಕಳಿಸಿ. ಭಾವನ, ನಿಮ್ಗೆ ಸುನೀತಾ ಅಂತ ಯಾರಾದ್ರೂ ಗೊತ್ತಾ? ಸುನೀತಾ, ಇನ್ನೊಂದ್ಸಲ ಯೋಚನೆ ಮಾಡಿ, ನೀವು ಕಾಲೇಜ್ ಓದುವಾಗ ಯಾರಾದರೂ ಇದ್ರಾ? ಇರಲಿ, ನಾನು ನಿಮಗೆ ಯಾರು ಅಂತ ನೆನಪು ಮಾಡಿಕೊಡ್ತೀನಿ. ಈ ಫೋಟೋ ನೋಡಿ. ಈ ಫೋಟೋ ನೋಡಿದ್ರು ನಿಮಗೆ ನೆನಪಾಗಿಲ್ಲ ಅಂದರೆ ಈ ವಿಡಿಯೋ ನೋಡಿ. ಯಾರು ಗಂಡಸಿಲ್ಲ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ಕಮಾನ್ ಕಮಾನ್ ಬೇಗ. ಸುನೀತಾ ಯಾರು ಅಂತ ಇವಾಗ ಗೊತ್ತಾಗಿರ್ಬೇಕಲ್ಲ, ಆಮೇಲೆ ಅವಳು ಏನಾದ್ಲು ಅಂತ ಗೊತ್ತಾಯ್ತಾ? ಅದೆಲ್ಲ ಇಲ್ಲಿ ಗೊತ್ತಿರುತ್ತೆ. ನೀನ್ ಕೊಟ್ಟಿರೋ ಚಿತ್ರಹಿಂಸೆಯಿಂದ ಹುಡುಗಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ. ನಿನ್ ಫ್ರೆಂಡ್ ಸುರೇಖ ಮೊಬೈಲಲ್ಲಿ ಶೂಟ್ ಮಾಡಿರೋ ವಿಡಿಯೋಸ್ ಮತ್ತೆ ಫೋಟೋನ ಪೆನ್ಡ್ರೈವ್ ಸ್ಟೋರ್ ಮಾಡಿ ಇಟ್ಕೊಂಡಿದ್ಲು. ಸುನೀತಾ ಸೂಸೈಡ್ ಮಾಡ್ಕೊಂಡಿರೋ ವಿಷಯ ಕೇಳಿ ಹೆದರ್ಕೊಂಡು ಶ್ರೀಕಾಂತಿಗೆ ಕೊಟ್ಟಿದ್ದಾಳೆ ಪೆನ್ಡ್ರೈವ್ನ. ಸರ್, ಏನಾದರೂ ಮಾಡಿ, ದಯವಿಟ್ಟು ನನ್ನ ಹೆಂಡತಿನ ಉಳಿಸ್ಕೊಡಿ ಸರ್. ಅವಳು ತುಂಬ ಒಳ್ಳೆಯವಳು ಸರ್, ಪ್ಲೀಸ್ ಸರ್. ಮಿಸ್ಟರ್ ಹರ್ಷ, ಕಾನೂನಿಗೆ ನಾವು ಗೌರವ ಕೊಡಲೇಬೇಕು, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ಕೋರ್ಟ್ ಇದೆ, ವಿಚಾರಣೆ ಆಗುತ್ತೆ.
ಮತ್ತೆ ನೀವು ಕೂಡ ಕಾನೂನಿನಡಿಯಲ್ಲಿ ಹೋರಾಟ ಮಾಡಬಹುದು.